ಹರಟೆ ಬಿಟ್ಟು ಬೇರೆ ಕೆಲಸವಿಲ್ಲ. ಒಪ್ಪಿಕೊಂಡವರು ದಡ್ಡರಲ್ಲ, ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ, ಇಲ್ಲಿ ನಂಗೆ ನೀವೇ ಎಲ್ಲ. ಹರಟೆ ಬಿಟ್ಟು ಬೇರೆ ಕೆಲಸವಿಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ನಿಮ್ಗೆ ಗೊತ್ತಲ್ವಾ, ದಿನ ಬೆಳಗಾದ್ರೆ ಸಾಕು ನಮ್ ತಲೆಹರಟೆ ತರಲೆ ಮಾಡ್ತಾನೆ ಇರ್ತಾನೆ. ಜಗತ್ನಲ್ಲಿ ನಡೆಯೋ ವಿದ್ಯಮಾನಗಳನ್ನ ತನ್ನದೇ ಆದಂತಹ ಸ್ಟೈಲ್ನಲ್ಲಿ ಹೇಳ್ತಾನೆ ಇರ್ತಾನೆ. ಆದ್ರೆ ಇವತ್ತು ಮಾತ್ರ ನಮ್ ತಲೆಹರಟೆ ಯಾರ ತಂಟೆಗೂ ಹೋಗಿಲ್ಲ. ಹಾಗಂತ ಸುಮ್ಮನೆ ಏನ್ ಕೂತಿಲ್ಲ, ಸಿಟಿ ಬಿಟ್ಟು ಹಳ್ಳಿಗೆ ಹೋದ. ಕೆರೆ ಏರಿ ಮೇಲೆ ಹಳ್ಳಿ ಮಕ್ಕಳ ಜೊತೆ ಡಾನ್ಸ್ ಮಾಡ್ದ. ಹಳ್ಳಿಲಿ ಹಬ್ಬನ ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕೆ ಊರಿನ ಸುತ್ತ ಎಲ್ಲ ಸುತ್ತಾಡ್ದ. ಮತ್ತೇನ್ ಮಾಡ್ದ ಅಂತ ನಾನ್ ಹೇಳಲ್ಲ, ನಮ್ ತಲೆಹರಟೆನೆ ಹೇಳ್ತಾನೆ. ಈ ತಲೆಹರಟೆ ಹಳ್ಳಿ ಹಬ್ಬ ವಿಶೇಷ ಕಾರ್ಯಕ್ರಮದಲ್ಲಿ ನೀವೇ ನೋಡಿ ಎಂಜಾಯ್ ಮಾಡಿ. ವರ್ಷದಲ್ಲಿ ಆಗಾಗ ಹಬ್ಬಗಳು ಬರ್ತಾನೆ ಇರ್ತವೆ. ಮೊನ್ನೆ ತಾನೇ ವಿಜಯದಶಮಿ ಮುಗೀತು, ಇವಾಗ ದೀಪಾವಳಿ ಬಂದಿದೆ. ಹೀಗೆ ಬಂದು ಹೋಗೋ ಹಬ್ಬಗಳನ್ನ ಯಾರ್ಯಾರು ಹೇಗೇಗೆ ಆಚರಿಸ್ತಾರೆ, ಹಳ್ಳಿಲಿ ಆಚರಿಸೋ ಹಟ್ಟಿ ಹಬ್ಬಕ್ಕೂ ಸಿಟಿಲಿ ಆಚರಿಸೋ ದೀಪಾವಳಿಗೂ ವ್ಯತ್ಯಾಸ ಏನು, ಹೀಗೆ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ಗಳನ್ನ ತಲೆಹರಟೆ ಡೀಟೇಲ್ ಆಗಿ ಹೇಳ್ತಾನೆ, ನೀವೇ ಕೇಳಿ. What is this, Kanta? What is this? God is great, my country is great, my people is very, very great, Kanta, very, very great. As well as my country festivals are very great, Kanta, always great. You know, dear, nama country people bagge swalpa koshi, mattondashtu kashta, swalpa ragale, mattondashtu jagala hige. Idelladara madhye varshadalli agaga bandu hogo habba matra sakkathagi celebration martare, Kanta, nama people. Sikkapate koshi. ಇಂದ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾಗಿನೇ ನಾನು ಈ ಸಾರಿ ದೀಪಾವಳಿ ಹಬ್ಬಕ್ಕೆ ಒಂದು ಸಖತ್ ಆಗಿರೋ ಸಾಂಗ್ ನ ಹಾಡಿದಿನಿ. ಹಾಡ್ ಹೇಳ್ತಾ ನಮ್ಮ ಹಳ್ಳಿ ಹೈಕಳ ಜೊತೆ ಕನಕಪುರ ತಾವರೆಕೆರೆ ಏರಿ ಮೇಲೆ ಡಾನ್ಸ್ ಕೂಡ ಮಾಡಿದಿನಿ. ನೋಡೋ ಹೆಂಗಿದೆ ಅಂತ ನನ್ನ ಸಾಂಗ್ ಕಮ್ಮ ಡ್ಯಾನ್ಸ್ ನ ನೋಡಿ ಖುಷಿ ಪಡೋ, ಪೀಪಲ್ ಕೂಡ ಎಂಜಾಯ್ ಮಾಡ್ಲಿ. ಲೈಫ್ ಹಿಂಗೇನೆ, ಹಬ್ಬ ಬಂದು ನೀವು ಮಾಡಿ ಹೋಳಿಗೆ ಒಬ್ಬಟ್ಟು ಮಾಡಿಕೊಂಡು ಹಂಗು ಹಿಂಗು ಹಬ್ಬ ಮಾಡ್ರಿ, ಲೈಫ್ ಇಷ್ಟೇನೆ. ಓಕೆ ಫೈನ್, ದೀಪಾವಳಿ ಅಂದ್ರೆ ಯಾರ್ ತಾನೇ ಆಚರಿಸಲ್ಲ ಹೇಳೋಡಿ, ಯಾರ್ ಹೇಳ ನೋಡೋಣ ಯಾರ್ ತಾನೇ ಆಚರಿಸಲ್ಲ. ಬಟ್ ಒನ್ ಥಿಂಗ್ ಅಂತ, ದೀಪಾವಳಿಯನ್ನ ಎಲ್ಲರೂ ಒಂದೇ ತರ ಸೆಲೆಬ್ರೇಷನ್ ಮಾಡಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇರೋರು ಆಚರಿಸೋ ದೀಪಾವಳಿನೇ ಒಂಥರ ಬೇರೆ, ಅದ್ಯಾವುದೋ ಮೂಲೆಯಲ್ಲಿರೋ ತಾವರೆಕೆರೆ ಹಳ್ಳಿನಲ್ಲಿ ಈ ನಮ್ಮ ತಾತ ಅಜ್ಜಿ ಆಚರಿಸೋ ದೀಪಾವಳಿನೇ ಬೇರೆ. ಒಟ್ಟಿನಲ್ಲಿ ಎಲ್ಲರೂ ಹಬ್ಬ ಮಾಡ್ತಾರೆ ಕಾಂತ, ಎಲ್ಲರೂ ಹಬ್ಬ ಮಾಡ್ತಾರೆ. ನಮ್ಮ ಕಂಟ್ರಿ ಸ್ಪೆಷಾಲಿಟಿನೇ ಇದು. ಹಳ್ಳಿಲಿ ಇದ್ದವರು ಬಿಸಿಲಲ್ಲಿ ದುಡಿದು ಹಣ ಸಂಪಾದಿಸಿ ಹಬ್ಬ ಮಾಡ್ತಾರೆ. ಬೆಂಗಳೂರಿನಲ್ಲಿ ಇದ್ದವರು ಅದ್ಯಾವುದೋ ಸಾಫ್ಟ್ವೇರ್ ಕಂಪನಿ ಎಸಿ ರೂಮ್ ನಲ್ಲಿ ಕೂತ್ಕೊಂಡು ವರ್ಕ್ ಮಾಡಿ ಹಣ ಸಂಪಾದಿಸಿ ಹಬ್ಬ ಮಾಡ್ತಾರೆ. ಸೊ ನಮ್ಮ ಕಂಟ್ರಿನಲ್ಲಿರೋ ಈ ವಿಭಿನ್ನತೆ, ಈ ವೈಶಿಷ್ಟ್ಯತೆ ನೋಡಿ ನನಗೆ ಏನ್ ಹಾಡ್ ಹೇಳ್ಬೇಕು ಅನ್ನಿಸ್ತಾ ಇದೆ ಗೊತ್ತಾಗಂತ ಕೇಳಿಸ್ಕೊ ಹೇಳ್ತೀನಿ ನಾನು. ಯದ್ವಾ ತದ್ವಾ ದುಡ್ಡು ಗಳಿಸಿ ಹಬ್ಬ ಬಂದಾಗ ಖರ್ಚು ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ, ಲೈಫ್ ಇಷ್ಟೇನೆ. ಓಕೆ ಫೈನ್, ನನ್ನ ಮಾತು ನಿಜ ಅಲ್ವಾ ಡಿಯರ್? ಯಾರೋ ಎಲ್ಲೇ ಕೆಲಸ ಮಾಡ್ಲಿ, ಎಲ್ಲೇ ಜೀವನ ಮಾಡ್ಲಿ, ಎಷ್ಟೇ ದುಡ್ಡು ಗಳಿಕೆ ಮಾಡ್ಲಿ, ಹಬ್ಬ ಅಂತ ಬಂದಾಗ ಹಾಕೊಂಡು ಖುಷಿ ಪಡೋದಕ್ಕೆ ಒಂದಷ್ಟು ಹೊಸ ಬಟ್ಟೆ ಬರೆಗೆ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡೋದಕ್ಕೆ ಗಳಿಸಿದಂತಹ ದುಡ್ಡು ಖರ್ಚು ಮಾಡ್ಲೇಬೇಕಲ್ವಾ ಕಾಂತ? ಖರ್ಚು ಮಾಡ್ಲೇಬೇಕ, ಇಲ್ಲ ಅಂದ್ರೆ ನಮ್ಮ ಕಂಟ್ರಿನಲ್ಲೇ ಇರೋ ಹಬ್ಬಕ್ಕೆ ಯಾವ ವಿಶೇಷತೆ ಇರ್ತಾ ಇತ್ತು ಹೇಳೋ ನೋಡೋಣ. ನೀನು ಹೇಳೋ ನೋಡಿದ್ರಲ್ಲ, ದುಡ್ಡಿದ್ದವರು ಇಲ್ಲದವರು ಹೇಗೆಲ್ಲ ಹಬ್ಬ ಮಾಡ್ತಾರೆ ಅಂತ ಹೇಳ್ದ. ಜೊತೆಗೆ ದುಡ್ಡು ಗಳಿಸಿದ್ದನ್ನ ಹಾಗೆ ಇಟ್ಕೋಬೇಡಿ, ಹಬ್ಬ ಬಂದಾಗ ಖರ್ಚು ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ತರಲೆ ಬೇರೆ ಮಾಡ್ತಾನೆ ನಮ್ ತಲೆಹರಟೆ. ಮುಂದೆ ಹಳ್ಳಿ ಹಬ್ಬದ ಬಗ್ಗೆ ಮತ್ತೇನೋ ಹೇಳ್ತಾನಂತೆ ನೋಡೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ರೇಕ್.